ಈಗ ನೀವು ದಂಡ ಅಂತೇಳಿ ಇನ್ನೂವರೆಗೆ ಕ್ಲೇಮ್ ಮಾಡ್ತಾ ಇದ್ದೀರಾ, ಮುಂದೂ ಕ್ಲೇಮ್ ಮಾಡ್ತೀರಾ, ಹೇಗೆ ಅಂತ? ಸರ್, ಈತ ಈಗ ಗಂಡ ಅನ್ನುವಂಥ ಮುಖವಾಡವನ್ನು ಹಾಕ್ಕೊಂಡು ನನಗೆ ಆಲ್ರೆಡಿ ಏನೇನು ತೊಂದರೆನ ಕೊಟ್ಟಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ. ಮತ್ತು ಇನ್ನೊಂದು ಅವನ ಮೂಲ ಉದ್ದೇಶ ಏನಿತ್ತು, ನನ್ನ ಬದುಕನ್ನ ಹಾಳು ಮಾಡಬೇಕು, ಇನ್ನೊಬ್ಬ ಗಂಡಸು ನನ್ನ ಮುಟ್ಟಬಾರ್ದು ಅನ್ನೋಂಥ ವಿಚಾರ ನನಗೆ ಆಲ್ರೆಡಿ ಬೆದರಿಕೆ ಹಾಕಿದ್ದ. ಸೊ ಈಗ ನಾನು ಮತ್ತೊಬ್ಬರ ಜೀವನಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟ ಇದೆ. ಇದು ಈ ರೀತಿ ನನ್ನನ್ನು ಅರ್ಥ ಮಾಡಿಕೊಂಡು ಈ ರೀತಿ ಎಲ್ಲವನ್ನು ಒಪ್ಪಿಕೊಂಡು ಗಂಡಸು ಮುಂದೆ ಬರುವಂಥ ಗಂಡಸು ತುಂಬ ಕಮ್ಮಿ ಇದೆ. ಸೊ ಆದ್ದರಿಂದ ಈತನ ನಡೆ ಏನಿದೆ ಈತ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಈಗ ಸತ್ಯನ ನಾನು ಹೊರಗಡೆ ತಗೊಂಡು ಬಂದಿದ್ದೀನಿ, ಅದು ದಾಖಲಾತಿಗಳ ಸಮೇತ. ಸೊ ಈತನ ಒಂದು ನಡೆ ಏನಿದೆ, ಕಾನೂನಾತ್ಮಕವಾಗಿ ನಾನು ಹೋರಾಟನ ಮಾಡ್ತೀನಿ, ಈತನ ನಡೆ ಏನಿದೆ, ಈತ ನನ್ನ ಒಪ್ಪಿಕೊಂಡು ಹೌದು ತಪ್ಪಾಗಿದೆ ಅನ್ನೋದನ್ನ ಒಪ್ಪಿಕೊಂಡು ಅದಕ್ಕೆ ಶಿಕ್ಷೆ ಕೊಡಿಸ್ತೀನಿ ಸರ್, ಆತ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ ಬಿಡ್ಲಿ, ನಾ ಅದು ಸೆಕೆಂಡ್ರಿ, ಈತನಿಗೆ ಕಾನೂನು ಮುಖಾಂತರ ಮಾತ್ರ ಶಿಕ್ಷೆ ಕೊಡ್ತೀನಿ. ಯಾಕೆಂದ್ರೆ ಇವತ್ತು ನಾನು ಬಿಟ್ಟರೆ ಈತ ಹೆಣ್ಣು ಬಾಕ, ನಾ ಹೇಳ್ದಂಗೆ ಈತ ಹೆಣ್ಣು ಬಾಕ, ಈ ಥರ ಹೆಂಡತಿಯೇ ನನಗೆ ಹೇಳಿದಾಳೆ ಎಸ್ ಡಿ ಎ, ತನ್ನ ತೋಟಗಾರಿಕೆಯಲ್ಲಿರುವಂತಹ ಎಸ್ ಡಿ ಎ ಎಫ್ ಡಿ ಎ ಕೆಲವು ಕಂಪ್ಯೂಟರ್ ಆಪರೇಟರ್ಗಳನ್ನ ಈತನ ಆಲ್ರೆಡಿ ಬಳಸ್ಕೊಂಡಿದ್ದಾನೆ, ನೀನೇನು ಹೊಸ್ತಲ್ಲ, ಆದರೆ ಮನೆಗೆ ಬಂದು ಸಂಸಾರ ಮಾಡುವಂಥ ಕೂತೋಳು ನೀನೇ ಮೊದಲು ಅಂತ ಈತನ ಹೆಂಡತಿನೇ ನನ್ನ ಹತ್ರ ಹೇಳಿದಾಳೆ. ಇಂಥ ಹೆಣ್ಣು ಬಾಕನನ್ನು ನಾನು ಇವತ್ತು ಸಮಾಜದಲ್ಲಿ ಬಿಟ್ಟರೆ ಈತ ಇನ್ನೊಂದು ಹೆಣ್ಣು ಮಗಳಿಗೆ ಈ ರೀತಿ ಅನ್ಯಾಯ ಮಾಡದೇ ಇರೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಅವನಿಗೆ ಎರಡು ಬಾರಿ ಕಾನೂನು ಮುಖಾಂತರ ನಾನು ಪಾಠ ಕಲಿಸ್ದೆ, ಎಲ್ಲವನ್ನು ಅನುಸರಿಸ್ಕೊಂಡು ಹೋಗಿದ್ದೆ, ತಪ್ಪಾಗಿದೆ. ಇವತ್ತು ನನ್ನದೇ ಅದೇ ಎಲ್ಲರ ಪ್ರಶ್ನೆ, ಯಾಕೆ ನವ್ಯಶ್ರೀ ಅವರು ಅವತ್ತು ಹೊಂದ್ಕೊಂಡ್ರು, ತಪ್ಪು ಮಾಡಿದ್ರು, ಯಾಕೆ ನವ್ಯಶ್ರೀ ಅವರು ದುಡ್ಡಿಗಾಗಿ ಏನಾದರೂ ಮಾಡಿದ್ರ ಅಂತೇಳಿ. ನಾನು ಖಂಡಿತವಾಗ್ಲಿ ದುಡ್ಡಿಗಾಗಿ ಮಾಡಲಿಲ್ಲ, ನವ್ಯಶ್ರೀಗೂ ಕೂಡ ಒಂದು ರಾಜಕಾರಣ ಹೊರತುಪಡಿಸಿ ಒಂದು ಸಾರ್ವಜನಿಕ ಜೀವನವನ್ನು ಹೊರತುಪಡಿಸಿ ವೈಯಕ್ತಿಕ ಬದುಕನ್ನು ಸರಿ ಮಾಡ್ಕೋಬೇಕಾಗಿದೆ. ಒಂದು ಹೆಣ್ಣು ಮಗಳಾಗಿ ತನ್ನ ಗಂಡನ ಜೊತೆ ಸಂಸಾರ ಮಾಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಆತ ಹೊಡೆದು ಬಡಿದು ಹಲ್ಲೆ ಮಾಡಿದ್ರು, ನನ್ನ ಅಶ್ಲೀಲ ಚಿತ್ರ ವಿಡಿಯೋನ ಮಾಡಿಕೊಂಡಿದ್ರು ಕೂಡ ಎಲ್ಲವನ್ನು ಕ್ಷಮಿಸಿ ನಾನು ಆತನೊಟ್ಟಿಗೆ ಬಾಳ್ವೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ಒಪ್ಪಿಕೊಂಡೆ.